वेलकम बैक टू द चैनल जयंती सर हैप्पी होम लाइफ फ्रेंड्स इवत्तु इल्ले नन्न मुंदे एरडु कर्टन गळन्नु इट्टिद्देने सो अदर विषयवागि मातादोण अदक्के रस्ट् हिडिदित्तु आ हुक्स् इदे नोडि अदरदु अदक्के रस्ट् हिडिदित्तु नन्गे गोत्तिल्ल तंदु 3 तिंगळु आय्तु अदु अदर विषयवागि मातादोण सो फस्ट एंड फॉर्मोस्ट यारेल्ल सब्सक्राइब माडलिल्वा दयविट्टु सब्सक्राइब माडि लाइक माडि शेर माडि हागू कमेंट माडि ಮತ್ತೆ ಅಲ್ಲಿ ಒಂದು ಬೆಲ್ ಐಕಾನ್ ಇದೆ ಅಲ್ವಾ ಅಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ. ಈ ಕರ್ಟನ್ ಏನಾಯಿತು ಅಂದರೆ ಒಂದು 3 ತಿಂಗಳು ಆಗಿರಬೇಕು. ಇದು ಮಲ್ಲೇಶ್ವರಂ ಸ್ಪಾರಿಂದ ತಗೊಂಡು ಬಂದೆ. ಆ್ಯಕ್ಚುಲಾಗಿ ಆ ಹುಕ್ಸ್ ಸ್ಟೀಲ್ ಕಲರ್ ಇತ್ತು, ಸ್ಟೀಲ್ ಕಲರ್. ಸೊ ನನಗೆ ಗೊತ್ತೇ ಆಗಲಿಲ್ಲ ಅದು. ಮೊನ್ನೆ ಒಂದು ದಿವಸ ನೋಡುವಾಗ ಇದು ಯಾಕಪ್ಪ ಹಿಂಗೆ ಆಯಿತು ಅಂತ ತೆಗೆದು, ಮೇಲೆ ಇರುತ್ತಲ್ವ ಅದು ರಾಡಿಂದ ತೆಗೆದು ಕೆಳಗಡೆ ನೋಡಿದರೆ ಫುಲ್ಲು ರಸ್ಟ್ ಹಿಡಿದಿದೆ. ತುಂಬ ಬೇಜಾರಾಯಿತು. ಇವಾಗ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ವ ಅದು ನೋಡಿ ಫ್ರೆಂಡ್ಸ್, ಈ ಕರ್ಟನ್ ಅದು ಹುಕ್ಸ್ ರಸ್ಟ್ ಹಿಡ್ದದನ್ನು ಇವಾಗ ನಾನು ಯಾವ ಥರ ಸರಿ ಮಾಡಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ಫುಲ್ ಈ ಥರ ಆಗಿ ಹೋಗಿತ್ತು. ಇದನ್ನು ನಾನು ಒರೆಸಿಕೊಂಡು ಹಿಂಗೆ ಆಗಿದೆ ನೋಡಿ, ಎಷ್ಟು ಡರ್ಟಿ ಆಗಿದೆ ಅಲ್ವಾ. ಆಮೇಲೆ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ, ಇದು ಮಲ್ಲೇಶ್ವರಂ ಮಂತ್ರಿ ಮಾಲಿಂದ ಸ್ಪಾರಿಂದ ತಗೊಂಡದ್ದಲ್ವಾ. ಸೊ ಅಲ್ಲಿಂದ ತಗೊಂಡ್ರೆ ಈ ಥರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಫಸ್ಟ್ ಆಫ್ ಆಲ್ ಈ ಥರ ಹುಕ್ಸು ಸ್ಟೀಲ್ ಅಲ್ವಾ ಅದು, ಈ ಥರ ಆಗುತ್ತಂತ ಗೊತ್ತೇ ಇಲ್ಲ. ಇದು ಫುಲ್ ಈ ಎರಡು ಕರ್ಟನ್ನು ಅಲ್ಲಿದ್ದೆ, ಈ ಎರಡು ಕರ್ಟನ್ ಫುಲ್ ಆಗಿತ್ತು. ಇವಾಗ ನಾನು ಇದಕ್ಕೆ ವೈಟ್ ಅಕ್ರಾಲಿಕ್ ಪೇಂಟು ಕೊಟ್ಟಿದ್ದೀನಿ ಫ್ರೆಂಡ್ಸ್, ಅದರ ವಿಷಯವಾಗಿ ಹೇಳ್ತೀನಿ ಸ್ವಲ್ಪ. ಅಕ್ರಾಲಿಕ್ ಪೇಂಟ್ ಕೊಡೋದ್ರಿಂದ ಈ ರಸ್ಟನ್ನು ನಿವಾರಿಸಬಹುದು ಅಂತ. ಹಾಗೆ ನಾನು ಒರೆಸಿ ನೋಡಿದ್ದೆ, ಆಗಲಿಲ್ಲ. ಆಮೇಲೆ ಬಟ್ಟೆ ಏನಾದರೂ ಹಾಳಾದರೆ ಬೇರೆ ಏನೇನೋ ಮೆಥಡ್ ಮಾಡಲಿಕ್ಕೆ ಹೋಗಿ ಬೇಡ, ನಮಗೆ ಗೊತ್ತಿರುವುದೇನು ಜಾಸ್ತಿ ಪೇಂಟಿಂಗ್, ಅದಕ್ಕೆ ಪೇಂಟಿಂಗ್ ಮಾಡೋಣ ಅಂತ ಈ ಥರ ಅಕ್ರಾಲಿಕ್ ಪೇಂಟ್ ಇದೆ ಅಲ್ಲ ನೋಡಿ, ಅಕ್ರಾಲಿಕ್ ಕಲರ್ಸ್ ಅಂತ ಇದೆ ಅಲ್ಲ ಫ್ಯಾಬ್ರಿಕ್, ಆ ಕ್ಯಾಮಲ್ನವ್ರದ್ದು ಇದು. ಇದರಿಂದ ನಾನು ಎರಡೆರಡು ಕೋಟಿಂಗ ವೈಟ್ ಪೇಂಟ್ ಕೊಟ್ಟೆ, ಎರಡೆರಡು ಕೋಟಿಂಗ ಇದಕ್ಕೆ ಪೇಂಟ್ ಕೊಟ್ಟೆ ಫುಲ್. ಎರಡೆರಡು ಕೋಟಿಂಗ್ ಕೊಟ್ಟೆ ವೈಟ್ ಪೇಂಟ್, ಇಲ್ಲಿ ಕೊಟ್ಟಿದ್ದೀನಲ್ವಾ ಆ ಥರ ಎರಡೆರಡು ಕೋಟಿಂಗ್ ಕೊಟ್ಟು ಆಮೇಲೆ ಅದು ಒಣಗಿಸ್ಕೊಂಡೆ. ಚೆನ್ನಾಗಿ ಒಣಗಿಸಿ ಆದಮೇಲೆ ಇದಿದೆ ಅಲ್ವಾ ಏನು ಕ್ಲಿಯರ್ ವಾರ್ನಿಷನ್ನು ಮೇಲೆ ಹಾಕಿದೆ, ಇಲ್ಲದಿದ್ದರೆ ಮತ್ತೊಮ್ಮೆ ವಾಶ್ ಮಾಡುವಾಗ ಏನಾದರೂ ಹೋದರೆ ಅದು ಕಷ್ಟ ಆಗುತ್ತಲ್ವಾ ಅಂತ ಕ್ಲಿಯರ್ ವಾರ್ನಿಷ್ ಕೊಟ್ಟೆ. ಇವಾಗ ನೋಡಿ ಇದು ತುಂಬ ಚೆನ್ನಾಗಿದೆ. ಇವಾಗ ನೋಡಲಿಕ್ಕೆ ಮೊದಲು ಸ್ಟೀಲ್ ಕಲರ್ ಇತ್ತು, ಇವಾಗ ವೈಟ್ ಕಲರ್ ಕೊಟ್ಟದ್ರಿಂದ ತುಂಬ ಮ್ಯಾಚ್ ಆಗಿ ಅದು ತುಂಬ ಚೆನ್ನಾಗಿದೆ. ಇವಾಗ ಏನಂದರೆ ಈ ಎರಡಕ್ಕೆ ನಾನು ಪೇಂಟ್ ಮಾಡಬೇಕು, ಡ್ರೈ ಮಾಡಬೇಕು, ಕ್ಲಿಯರ್ ವಾರ್ನಿಷ್ ಕೊಡಬೇಕು. ಇವಾಗ ನಿಮಗೆ ನಾನು ಪೇಂಟ್ ಮಾಡಿದ್ದನ್ನು ಒಂದು ಫುಲ್ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ನೋಡಿ ಅದು. ಇವಾಗ ಮೊದಲಿನಕ್ಕಿಂತಲೂ ಚೆಂದ ಆಗಿದೆ ಅಂತ ನನ್ನ ಅನಿಸಿಕೆ ಇದು. ನೋಡಿ ಇದು ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅಲ್ವಾ ಇವಾಗ ಮೊದಲಿನಕ್ಕಿಂತಲೂ ತುಂಬ ಚೆನ್ನಾಗಿದೆ. ಸೊ ನೀವು ಮನೇಲಿ ಈ ಥರ ಆದರೆ ಬಟ್ಟೆಗಳ ಮೇಲೆ ಏನಾದರೂ ಆದರೆ ರಸ್ಟ್ ಹಿಡಿದ್ರೆ ನೀವು ಇದೇ ಥರ ಮಾಡ್ಬೋದು. ಇವಾಗ ನನಗೆ ಖುಷಿ ಆಯಿತು, ಅಟ್ಲೀಸ್ಟ್ ಅಯ್ಯೋ ನಾನು ಬಿಸಾಡಬೇಕಾ ಇದನ್ನು, ಈ ಕರ್ಟನ್ ಹಿಂಗೆ ಹಾಕಿದರೆ ಮನೇಲಿ ಹಾಕಿದರೆ ಒಂಥರ ಅಸಹ್ಯ ಅನ್ನಿಸುತ್ತಲ್ವ, ಬೇಜಾರು ಅನ್ನಿಸುತ್ತೆ ಅಲ್ವಾ. ಕಲರ್ ಮೊದಲೇ ನಾನು ಏನಿದ್ರು ಮನೆ ಬ್ರೈಟನ್ ಅಪ್ ಮಾಡಬೇಕು, ಚಂದ ಇರಬೇಕು, ಕ್ಲೀನ್ ಲುಕ್ ಇರಬೇಕು ಅಂತೆಲ್ಲ ಹೋಗಿ ಆ ರಸ್ಟೆಡ್ ಹುಕ್ಸಿದ್ರೆ ಹೆಂಗೆ. ಇವಾಗ ನೋಡಿ ಇದು ಇನ್ನು ಮೊದಲಿನಕ್ಕಿಂತ ಸ್ಟೀಲ್ ಕಲರ್ಕ್ಕಿಂತ ಒಳ್ಳೆ ಬ್ರೈಟನ್ ಆಗಿದೆ, ಆ್ಯಂಡ್ ಅದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆ ವೈಟ್ ಕಲರ್. ನಾನು ಬ್ಲೂ ಕೊಡಲ ಅಂತ ಅಂದ್ಕೊಂಡೆ. ಆಮೇಲೆ ಇದು ಡಾರ್ಕ್ ಬ್ಲೂ ಅಲ್ವಾ, ಈ ಡಾರ್ಕ್ ಬ್ಲೂ ಮೇಲೆ
ಡಾರ್ಕ್ ಬ್ಲೂ ಮೇಲೆ ಡಾರ್ಕ್ ಕಲ್ಲರ್ ಬ್ಲೂ ಇದ್ರೆ ಚೆನ್ನಾಗಿರಲ್ಲ ಅಲ್ಲ ಅಂತ ಲೈಟ್ ಕಲ್ಲರ್ ಕೊಟ್ಟೆ. ಸೊ ದಟ್ ಅದೀಗ ತುಂಬ ಬ್ರೈಟನ್ ಅಪ್ ಆಗಿದೆ, ಅದರ ಬ್ಯೂಟಿನೂ ಎನ್ಹಾನ್ಸ್ ಆಗಿದೆ. ಅದು ಒಂಥರ ಖುಷಿನೇ ಆಯಿತು, ಓ ಚೆನ್ನಾಗಿ ಬಂದಿದೆ ಅಲ್ಲ ಅಂತ. ಆಮೇಲೆ ಕಲರ್ ಕೊಟ್ಟಾದಮೇಲೆ ಕ್ಲಿಯರ್ ವಾರ್ನಿಷ್ ಕೊಡಲೇಬೇಕು, ನೆಕ್ಸ್ಟ್ ವಾಶ್ ಮಾಡುವಾಗ ಅದು ಹೋದರೆ ಕಷ್ಟ ಆಗ್ತದಲ್ವ, ಅದಕ್ಕೆ ಇವಾಗ ನೋಡಿ ಅದು ಇಷ್ಟು ಚೆಂದಾಗಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾಳೆ ಇನ್ನೂ ಮುದ್ದಾದ ವಿಡಿಯೋದೊಟ್ಟಿಗೆ ನಿಮ್ಮನ್ನು ನೋಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್.